ಇಲ್ಲ ನಿಮಗೆ. ಇದು 2 ಕಿಲೋಮೀಟರ್ ಅಂದರೆ 2000 ಮೀಟರ್ ಹೇಗೆ ಓಡಿದ್ರಿ ನೀವು? ಕೇವಲ 2 ಕಿಲೋಮೀಟರ್ ಅಲ್ಲ, 5 ಕಿಲೋಮೀಟರ್ ಕೂಡ ನೀವು ಓಡ್ತಾ ಇದ್ರಿ. ಯಾಕಂತಂದರೆ ನಿಮ್ಮ ಜೀವನ ಉಳಿಸ್ಕೋಬೇಕಲ್ಲ, ಅದು ಮಾತ್ರನೇ ನಿಮ್ಮ ತಲೆಯಲ್ಲಿರುತ್ತೆ. ಮಧ್ಯ ಬರೋದು, ಎಷ್ಟು ಮೀಟ್ರ್ ಓಡೋದು, ಇದು ಯಾವುದೂ ತಲೆಯಲ್ಲಿರಲ್ಲ. ಜಸ್ಟ್ ನಮ್ಮ ಜೀವ ಉಳಿದ್ರೆ ಸಾಕು ಅಂತ ಓಡ್ತಾ ಇರ್ತೀವಿ. ಅಲ್ಲಿ ನಮ್ಮ ಒಂದು ಮೈಂಡಲ್ಲಿರೋ ಲಿಮಿಟೇಷನ್ ಅಥವಾ ಗೋಡೆ ಮರೆಯಾಗುತ್ತೆ, ನಮಗೆ ಅದ್ರ ಬಗ್ಗೆ ನೆನಪು ಕೂಡ ಬರಲ್ಲ. ಇದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ದಿನ ಪೂರ್ತಿ ವರ್ಷ ಪೂರ್ತಿ ಒಂದು 5 ನಿಮಿಷ ಬುಕ್ ಓದಿ ಅಂತಂದರೆ, ನೈಟ್ ಹಿಡ್ಕೊಂಡು ಬುಕ್ ಒಂದು 5 ನಿಮಿಷ ಕೂತ್ಬಿಟ್ರೆ ಸಾಕು, ನಿದ್ದೆ ಬಂದುಬಿಡುತ್ತೆ ನಮಗೆ. ನಮ್ಮಂತ ಲಾಸ್ಟ್ ಬೆಂಚರ್ಸ್ಗೆ ನಿದ್ದೆ ಬಂದುಬಿಡುತ್ತೆ. ಅದೇ ನಾಳೆ ಎಕ್ಸಾಮ್ ಇದೆ ಅಂತಂದರೆ, ಇವತ್ತು 5 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ, ಎಷ್ಟು ಗಂಟೆ ಓದಿದ್ರೂ ಕೂಡ ನಿದ್ದೆ ಬರಲ್ಲ. ಯಾಕೆ ಹೇಳಿ, ನಾಳೆ ಎಕ್ಸಾಮ್ ಇದೆ, ಎಕ್ಸಾಮ್ ಇದೆ ಅನ್ನೋ ಟೆನ್ಷನ್ ಮಾತ್ರ ಇರುತ್ತೆ ಹೊರತು ಎಷ್ಟೊತ್ತು ಓದ್ತೀವಿ ಅದು ಯಾವುದು ಫರ್ಕೇ ಬಿಡೋಂಗಿಲ್ಲ. ಲಿಮಿಟೇಷನ್ನ ತೆಗೆದಾಕ್ಬಿಡ್ತೀವಿ ನಾವು, ಓದಬೇಕು 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 ಅಷ್ಟೇ, ಯಾಕಂದರೆ ನಾಳೆ ಎಕ್ಸಾಮ್ ಇದೆ. ಅದಕ್ಕೋಸ್ಕರ ಇದೇ ರೀತಿಯಾಗಿ ನಿಮ್ಮ ಮೈಂಡ್ಗೆ ಯಾವುದೇ ರೀತಿಯಾದ ಲಿಮಿಟೇಷನ್ಸ್ ಇರಲ್ಲ. ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿಲ್ಲ, ನನ್ನ ಒಂದು ಸಾಮರ್ಥ್ಯ ಇಷ್ಟೇ ಇದೆ, ನನ್ನ ಒಂದು ಕೆಪಾಸಿಟಿ ಇಷ್ಟೇ ಇದೆ ಅಂತ ನೀವು ಲಿಮಿಟ್ ಹಾಕೊಂಡಿರ್ತೀರಲ್ಲ, ಅದಕ್ಕಿಂತ ದುಪ್ಪಟ್ಟು ಜಾಸ್ತಿನೇ ಇರುತ್ತೆ. ಬಟ್ ನೀವು ಲಿಮಿಟೇಷನ್ಸ್ನ ಹಾಕ್ಕೊಂಡ್ಬಿಟ್ಟಿರ್ತೀರ. ನಿಮಗೆ ಗೊತ್ತಿಲ್ಲ ನಿಮ್ಮ ಮೆದುಳಿನ ಶಕ್ತಿ ಆಗಿರ್ಬೋದು ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ. ಎಲ್ಲ ಜೀವಿಗಳಿಗೂ ಕೂಡ ಮೆದುಳಿರುತ್ತೆ, ಆದರೆ ಮನುಷ್ಯ ಜಾತಿನೇ ಮನುಷ್ಯ ಪ್ರಾಣಿನೇ ಮಾತ್ರನೇ ಶ್ರೇಷ್ಠ ಅಂತ ಕರೀತಾರೆ. ಯಾಕಂದರೆ ಮನುಷ್ಯ ಪ್ರಾಣಿಗೆ ಮಾತ್ರನೇ ತನ್ನ ಮೆದುಳನ್ನು, ತನ್ನ ಬುದ್ಧಿವಂತಿಕೆನ ಯಾವ ರೀತಿ ಉಪಯೋಗ ಪಡಿಸ್ಕೋಬೇಕು ಮತ್ತು ತನ್ನ ಮೆದುಳಲ್ಲೇ ಕೂಡ ಅಸಾಧ್ಯ ಅನ್ನೋದನ್ನು ಕೂಡ ಸಾಧ್ಯ ಮಾಡೋದು ಅಂತ ನಿರೂಪಿಸಿದಾನೆ ಮನುಷ್ಯ. ಅದಕ್ಕೋಸ್ಕರ ನಿಮ್ಮ ಒಂದು ಮೈಂಡಲ್ಲಿರೋ ಲಿಮಿಟೇಷನ್ನ ತೆಗೆದಾಕಿ, ಅದು ಎಂಥ ಕಷ್ಟದ ಹಾದಿ ಇದ್ದರೂ ಕೂಡ, ಎಂಥ ಕಷ್ಟದ ಗುರಿ ಇದ್ದರೂ ಕೂಡ, ಎಷ್ಟು ಕಷ್ಟದ ಕನಸಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ. ಬಟ್ ನೀವೊಂದು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನಂತಂದರೆ, ನೆಗೆಟಿವ್ ಥಾಟ್ಸ್ನ ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ, ನಕಾರಾತ್ಮಕ ಆಲೋಚನೆಗಳನ್ನ ತೆಗೆದು ಬಿಸಾಕ್ಬಿಡಿ. ಓನ್ಲಿ ಪಾಸಿಟಿವ್ ಮೈಂಡಿಂದ ಇರಿ. ಪಾಸಿಟಿವ್ ಆಗಿದ್ದರೆ ಮಾತ್ರ ನಿಮ್ಮ ಅರ್ಧ ಸಕ್ಸಸ್ ಅಲ್ಲಿಗೆ ರೀಚ್ ಆಗಿಬಿಟ್ಟಿರ್ತೀರ ನೀವು. ಇನ್ನು ಅರ್ಧ ನಿಮ್ಮ ಪ್ರಯತ್ನದಿಂದ, ನಿಮ್ಮ ಹಾರ್ಡ್ ವರ್ಕಿಂದ ಸಾಧ್ಯ ಇರುತ್ತೆ. ಫಸ್ಟು ನಿಮ್ಮ ಮೈಂಡಲ್ಲಿ ಯಾವಾಗಲೂ ಪಾಸಿಟಿವ್ನೆಸ್ ಓಡ್ತಾನೆ ಇರಬೇಕು. ಎಷ್ಟು ಕಷ್ಟ ಇದ್ದರೂ ಕೂಡ ನಾನು ಅದನ್ನ ಮಾಡೇ ಮಾಡ್ತೀನಿ, ನನ್ನ ಕೈಯಲ್ಲಿ ಸಾಧ್ಯ ಇದೆ ಅಂತ ನೀವು ಹೇಳಬೇಕು ಹೇಳ್ತಾನೆ ಇರಬೇಕು. ಆಗ ನಿಮ್ಮ ಮೈಂಡಲ್ಲಿ ಒಂದು ಫ್ಲಕ್ಚುಯೇಷನ್ ಕ್ರಿಯೇಟ್ ಆಗುತ್ತೆ. ಅಂದರೆ ಎಂಥ ಸಿಚುವೇಷನ್ಗೂ ಕೂಡ ನಿಮ್ಮ ಒಂದು ಮೈಂಡ್ ರೆಡಿ ಆಗುತ್ತೆ. ನೀವೇ ನಮ್ಮ ಕೈಯಲ್ಲಿ ಆಗಲ್ಲ ಅಂತಂದರೆ ಯಾವ ಸಿಚುವೇಷನ್ ಕೂಡ ನೀವು ರೆಡಿ ಆಗಿರಲ್ಲ, ನಿಮ್ಮ ಮೈಂಡ್ ಕೂಡ ರೆಡಿ ಆಗಿರಲ್ಲ, ಅದಕ್ಕೋಸ್ಕರ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಇನ್ನೂ ಒಂದು ಬರುತ್ತೆ, ಲಾ ಆಫ್ ಅಟ್ರಾಕ್ಷನ್ ಅಥವಾ ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ಇದ್ರ ಬಗ್ಗೆ ನೀವು ಕೇಳಿರ್ಬೋದು. ನಮ್ಮ ಮೈಂಡ್ ಅನ್ನೋದು ಅನ್ಬಿಲೀವಬಲ್ ಪವರ್ ಸ್ಟೇಷನ್ ಇದ್ದಂಗೆ. ನಮ್ಮ ಮೈಂಡಲ್ಲಿ ಎಷ್ಟೋ ಶಕ್ತಿಗಳು ಉತ್ಪನ್ನ ಆಗ್ತವೆ, ಅದನ್ನು ಕಂಡುಹಿಡಿದು ಇದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ. ಯಾವ ರೀತಿಯಾಗಿ ಅಂತಂದರೆ, ನಾವು ಯಾವುದಾದ್ರೂ ಒಂದು ಗುರಿನ ಅಂದ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಜಸ್ಟ್ ನೀವು UPSC ಬರಿತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ನಾನು IAS ಆಗಬೇಕು ಅಂತ ನೀವು ಅಂತ ಅಂದ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಏನು ನನ್ನ ಕೈಲಿ ಆಗುತ್ತೋ ಇಲ್ವೋ ಆಗುತ್ತಿಲ್ಲೋ ಆ ರೀತಿ ಇಟ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಕೈಲಿ ಹಾಗೆ ಆಗುತ್ತೆ. ಎಷ್ಟೋ ಜನ IAS ಪಾಸ್ ಆಗಿದ್ದಾರೆ, ಎಲ್ಲರೂ 2 ಕೈ 2 ಕಾಲು 2 ಕಣ್ಣು 3 ಕಿವಿ ಇರೋರೆ, ಅವೆಲ್ಲ ನನ್ನ ಕಡೆಯೂ ಇದ್ದಾವೆ, ನನ್ನ ಕೈಲಿ ಯಾಕಾಗಲ್ಲ ಅಂತೇಳಿ ಆ ರೀತಿ ನೀವು ದಿನಾಲೂ ಅಂದ್ಕೊಳ್ತಾ ಹೋಗಿ. ಅಂದರೆ 2 ಕೈ 2 ಕಣ್ಣು ಇದೆ ಅಂತ ಅಂದ್ಕೊಳಕ್ಕೆ ಅದಲ್ಲ, ಅಂದರೆ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ. ಜಸ್ಟ್ ನಿಮ್ಮ ಗುರಿ ಏನಿದೆ, ನಿಮ್ಮ ಕನಸೇನಿದೆ, ಅದರ ಬಗ್ಗೆ ದಿನಾಲು ಒಂದು 10 ನಿಮಿಷ ಕಣ್ಣು ಮುಚ್ಚಿಕೊಂಡು ನೀವು ಆ ಒಂದು ಡ್ರೀಮ್ನ ಅಚೀವ್ ಮಾಡಿದಿರ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಕನಸಲ್ಲಿ ನಾನು IAS ಆಗಿದ್ದೀನಿ, ಜನರಿಗೆ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ದಿನಾಲು ಅಂದ್ಕೊಳ್ತಾ ಹೋಗಿ. ಹಾಗೇನಾಗುತ್ತೆ, ನಮ್ಮ ಮೈಂಡಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಒಂದು ಎನರ್ಜಿಯಿಂದ ಸಕ್ಸಸ್ ಪಾಸಿಬಿಲಿಟಿ ಜಾಸ್ತಿ ಆಗ್ತವೆ. ನಾವು ಯಾವಾಗ ನಮ್ಮ ಗುರಿ ಕಡೆಗೆ ಜಾಸ್ತಿ ಪಾಸಿಟಿವ್ ಆಗಿರ್ತೀವೋ, ಆ ರೀತಿಗೆ ಪಾಸಿಟಿವ್ ಆಗಿ ಆಲೋಚನೆ ಬರ್ತಾ ಹೋಗ್ತವೆ, ಪಾಸಿಟಿವ್ ಆಗಿ ಐಡಿಯಾಸ್ಗಳು ಬರ್ತಾ ಹೋಗ್ತವೆ, ಪಾಸಿಟಿವ್ ಆಗಿ ಎನರ್ಜಿ ನಮ್ಮ ಗುರಿ ಕಡೆಗೆ ನಮ್ಮನ್ನು ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂತಂದರೆ, ಎಷ್ಟೋ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಲಾ ಆಫ್ ಅಟ್ರಾಕ್ಷನ್ನ ಬಿಲೀವ್ ಮಾಡ್ತಾರೆ, ಇಮ್ಯಾಜಿನೇಷನ್ನ ನಿಜ ಅಂತಲೂ ಪ್ರೂವ್ ಮಾಡಿದ್ದಾರೆ. ದೊಡ್ಡ ವಿಜ್ಞಾನ ಇರೋ ನಿಕೋಲಸ್ ಟೆಸ್ಲಾ ಅವರು ಕೂಡ ಇರ್ಬೋದು. ಅವ್ರೇನು ಮಾಡ್ತಾರೆ, ಚಿಕ್ಕವರಿದ್ದಾಗ ಒಂದು ನಯಾಗ್ರಾ ಫಾಲ್ಸ್ ಇರುತ್ತೆ, ಆ ನಯಾಗ್ರಾ ಫಾಲ್ಸನ್ನು ತಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಅಲ್ಲಿ ಅವರು ಏನೋ ಕಾಣ್ತಾರೆ, ನಯಾಗ್ರಾ ಫಾಲ್ಸಲ್ಲಿ ಯಾವುದೋ ಒಂದು ಪವರ್ ಇದೆ ಅಂತೇಳಿ
ಅವ್ರು ಡೈಲಿ ಇಮ್ಯಾಜಿನ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಂಡುಹಿಡಿದು ಡಿ ಸಿ ಮೋಟರ್, ಈ ರೀತಿಯಾಗಿ ಮೋಟರ್ನ ಕಂಡುಹಿಡಿದು ಅನ್ವೇಷಣೆ ಮಾಡ್ತಾರೆ. ಮತ್ತು ಅದೇ ನಿಕೋಲಸ್ ಟೆಸ್ಲಾ ಅವರು ಇಂಜುರಿಯಿಂದ ಏನೋ ಒಂದು ಅನಾರೋಗ್ಯದಿಂದ ಅವರು ತಮ್ಮ ಒಂದು ಕಾಲು ನಡೆಯೋ ಶಕ್ತಿನ ಕಳ್ಕೊಂಡ್ಬಿಡ್ತಾರೆ. ಆ ಒಂದು ಸ್ಥಿತಿಯಲ್ಲಿ ಅವ್ರೇನು ಮಾಡ್ತಾರೆ, ಇಮ್ಯಾಜಿನ್ ಮಾಡ್ಕೊಳ್ತಾರೆ, ನಾನು ನಡೀತೀನಿ ನಡೀತೀನಿ, ನಾಳೆ ನಾನು ಓಡಾಡ್ತೀನಿ ಓಡಾಡ್ತೀನಿ ಅಂತ ತಮ್ಮ ಮೈಂಡಲ್ಲಿ ಅಂದ್ಕೊಳ್ತಾ ಅಂದ್ಕೊಳ್ತಾ ಕೆಲವೇ ದಿನಗಳಲ್ಲಿ ಅವ್ರು ಓಡಾಡೋಕ್ಕೆ ಶುರು ಮಾಡ್ತಾರೆ. ದಿಸ್ ಈಸ್ ದ ಪವರ್ ಆಫ್ ಲಾ ಆಫ್ ಅಟ್ರಾಕ್ಷನ್. ಇನ್ನು ಹಲವಾರು ಎಷ್ಟೋ ಉದಾಹರಣೆಗಳು ಸಿಗ್ತವೆ ನಮಗೆ. ನಮ್ಮ ದೇಶದ ದೊಡ್ಡ ವಿಜ್ಞಾನಿ ರಾಷ್ಟ್ರಪತಿಗಳಾದ ಅಬ್ದುಲ್ ಕಲಾಂ ಅವ್ರಿಗಿಂತ ಒಳ್ಳೆಯ ಉದಾಹರಣೆ ಇರಬೇಕು. ಅವರು ಹೇಳ್ತಾರೆ, ಕನಸುಗಳನ್ನ ಕಾಣಿ, ಕನಸು ಕಂಡಾಗ ಏನಾಗುತ್ತೆ, ಆಲೋಚನೆ ಬರುತ್ತೆ, ಆಲೋಚನೆ ಮಾಡೋದ್ರಿಂದ ಐಡಿಯಾಸ್ ಬರುತ್ತೆ, ಐಡಿಯಾಸಿಂದ ನಾವೇನು ಮಾಡ್ತೀವಿ ಆ್ಯಕ್ಷನ್ ತೊಗೊಳ್ತೀವಿ, ಆ್ಯಕ್ಷನಿಂದ ನಮ್ಮ ಡ್ರೀಮ್ ಸಕ್ಸಸ್ ಆಗುತ್ತೆ. ಈ ಥರ ದೊಡ್ಡ ದೊಡ್ಡ ವಿಜ್ಞಾನಿಗಳೇ ಹೇಳ್ತಾರೆ ಆ ಲಾ ಆಫ್ ಅಟ್ರಾಕ್ಷನ್, ಕನಸನ್ನು ಕಾಣ್ರಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಿಮ್ಮ ಸಕ್ಸಸ್ಸಲ್ಲಿ ಇದ್ದೀರಾ ಅಂತ ಹೇಳ್ತಾರೆ. ಹೇಳ್ತಾ ಹೋದರೆ ಬಹಳಷ್ಟು ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇದು ಈ ಒಂದು ವಿಡಿಯೋದಲ್ಲಿ ಎಲ್ಲರ ಬಗ್ಗೆ ಹೇಳೋದು ಕಷ್ಟ ಆಗುತ್ತೆ. ಜಸ್ಟ್ ಇದನ್ನು ತಲೆಗೆ ಇಟ್ಕೊಳ್ಳಿ, ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಗುರಿ ಕನಸುಗಳ ಬಗ್ಗೆ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇರಿ. ಆದರೆ ಕೇವಲ ಆಲೋಚನೆ ಮಾಡೋದ್ರಿಂದ ನಮಗೆ ಸಿಕ್ಬಿಡುತ್ತಾ? ಇಲ್ಲ ತಾನೇ. ಕೇವಲ 50% ಮಾತ್ರ ಸಕ್ಸಸ್ ಆಗಿರುತ್ತೆ. ಬಟ್ ಸಕ್ಸಸ್ ಬೇಕಾಗಿರೋದು 100% ರೀಚ್ ಬೇಕಲ್ಲ. ಅದಕ್ಕೋಸ್ಕರ ಕೇವಲ ಯೋಚನೆ ಮಾಡೋದಲ್ಲ, ಅದ್ರ ಕಡೆ ಪ್ರಯತ್ನನೂ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೆ. ನಿಮ್ಮ ಒಂದು ಗುರಿ ಕನಸಿನ ಬಗ್ಗೆ ಯೋಚನೆ ಮಾಡಿ, ಅದು ಸಿಗುತ್ತೆ ಅಂತ ದಿನಾಲು ಅಂದ್ಕೊಳ್ತಾ ಇರಿ, ಫ್ಯೂಚರಲ್ಲಿ ನೀವು ಅದನ್ನು ಅಚೀವ್ ಮಾಡ್ಕೊಂಡಿದ್ದೀರ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ದಿನಾ ಒಂದು 10 ನಿಮಿಷ ಮತ್ತು ಅದ್ರ ಕಡೆ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಅದು ಅಚೀವ್ ಆಗುತ್ತೆ. ಕೇವಲ ಅಂದ್ಕೊಳ್ತಾ ಅಂದ್ಕೊಳ್ತಾ ಮಲ್ಕೊಂಡಿದ್ದರೆ ಯಾವುದು ಕೂಡ ಸಾಧ್ಯ ಇಲ್ಲ. ಅಂದ್ಕೊಳ್ಳಿ, ಪಾಸಿಟಿವ್ ಆಗಿರಿ, ಮೈಂಡಲ್ಲಿರೋ ಲಿಮಿಟೇಷನ್ನ ತೆಗೆದುಹಾಕಿ, ಇಲ್ಲಿ ನಿಮಗೆ ನೀವೇ ಕಾಂಪಿಟೇಷನ್ ಆಗಿರಬೇಕು. ಇಟ್ಸ್ ಯು ವರ್ಸಸ್ ಯು, ನಿಮಗಿಲ್ಲಿ ಯಾರು ಕಾಂಪಿಟೇಷನ್ ಇಲ್ಲ, ನೀವು ಯಾರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಹೇಳ್ತಾರಲ್ಲ, ವಿನ್ನರ್ಸು ವಿನ್ನಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ಮತ್ತು ಲೂಸರ್ಸು ವಿನ್ನರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಅಂತ. ಅದಕ್ಕೋಸ್ಕರ ನಿಮ್ಮ ಪ್ರತಿಸ್ಪರ್ಧಿ ಯಾರು, ನೀವೇ ಆಗಿರಬೇಕು. ನಿನ್ನೆಗಿಂತ ಇವತ್ತು ಬೆಟರ್ ಆಗಿರಬೇಕು, ಇವತ್ತಿಗಿಂತ ನಾಳೆ ಬೆಟರ್ ಆಗಿರ್ಬೇಕು. ನೀವು ನಿಮ್ಮ ಎದುರಾಳಿ ನೀವೇ ಆಗಿರಬೇಕು, ಇನ್ನೊಬ್ಬರ ಬಗ್ಗೆ ಬೇಡ. ಸೊ ಮೈಂಡಲ್ಲಿ ನೆಗೆಟಿವ್ನೆಸ್ ಅನ್ನೋದು ನಿಮ್ಮ ಹತ್ತಲು ತೆರೆಸ್ಕೊಳಕ್ಕೆ ಹೋಗಬೇಡಿ. ಯಾವಾಗಲೂ ಪಾಸಿಟಿವ್ ಆಗಿರಿ. ಎಂಥ ಸಿಚುವೇಶನ್ ಬಂದರೂ ಕೂಡ ಆ ಒಂದು ಸಿಚುವೇಶನ್ ನಿಮ್ಗೆ ಏನಾದರೂ ಕಲಿಸೋಕೆ ಬಂದಿದೆ, ಆ ಒಂದು ಕಷ್ಟ ನಿಮ್ಮೊಂದು ಸಕ್ಸಸ್ನ ಬುನಾದಿ ಆಗೋದಕ್ಕೋಸ್ಕರನೇ ಬಂದಿದೆ ಅಂತ ನೀವು ಪಾಸಿಟಿವ್ ಆಗಿ ತೊಗೊಳ್ತಾ ಹೋಗಿ, ಯಾವುದೇ ಕಷ್ಟನೂ ಕೂಡ ಕಷ್ಟ ಅಲ್ಲ, ಅದು ನಿಮಗೇನಾದರೂ ಒಂದು ಪಾಠ ಕಲಿಸೋಕೆ ಬಂದಿರುತ್ತೆ. ಆ ಪಾಠನ ತಿಳ್ಕೊಳ್ಳಿ, ಅದರಿಂದ ಮೂವ್ ಆನ್ ಆಗಿ, ಸೊ ಯಾವಾಗಲೂ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಚೂರು ಇಷ್ಟ ಆಗಿದೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್. ಜೈ ಆಂಜನೇಯ.